ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 268. ನಿಜವಾಗಿಯೂ ದೃಢವಾದ ಆತ್ಮದಿಂದ ಪಡ್ಕೊಂಡಿರುವ ಕಾರಣ ಇವರುಗಳಿಗೆ ಲೋಕಕ್ಕಿಂತ ಹೆಚ್ಚಿನ ವಿಶಾಲ ಶ್ರೇಣಿಯ ವಿವೇಕ ಮತ್ತು ದೂರದೃಷ್ಟಿ ಇರತಕ್ಕದ್ದು. ಅದೇ ರೀತಿಯಲ್ಲಿ ಅವರು ನೂತನ ಸೃಷ್ಟಿಗಳಾಗಿ ದೈಹಿಕ ರೀತಿಯಲ್ಲಿ ನಡೆಯಲು ಬಯಸದೆ ಆತ್ಮಿಕ ರೀತಿಯಲ್ಲಿ ನಡೆಯಲು ಬಯಸುವವರಾಗಿರುವುದರಿಂದ ಲೌಕಿಕರಿಗಿಂತ ತಮ್ಮ ಶಾರೀರಿಕ ಬಲಹೀನತೆಗಳನ್ನು ಗೌರವಿಸುವುದಕ್ಕಿಂತ ಹೆಚ್ಚು ಜಾಗೃತರಾಗಿದ್ದು ಎರಡು ಲಿಂಗಗಳ ನಡುವಣ ಇರಬೇಕಾದ ಯೋಗ್ಯ ನಡತೆ, ವಿನಯಶೀಲತೆ, ಮೀಸಲಾತಿ ಇವುಗಳ ಅಳತೆ ಮತ್ತು ಮೇರೆಗಳನ್ನು ಗೌರವಿಸುವುದು ಸೂಕ್ತ ಎಂದು ಗ್ರಹಿಸಿಕೊಳ್ಳಬೇಕು. ನೂತನ ಸೃಷ್ಟಿಯು ಆತ್ಮಿಕ ಜೀವವನ್ನು ಬಯಸುವ ಅನುಪಾತದಲ್ಲಿ ನೂತನ ಸೃಷ್ಟಿಯ ಹಿತದ ವಿರುದ್ಧವಾದ ಲೈಂಗಿಕ ಆಕಾಂಕ್ಷೆಗಳ ಹೋರಾಟದ ಪ್ರಮಾಣದಲ್ಲಿ ಅವರು ತಮ್ಮ ಹಾದಿಗಳನ್ನು ನೇರೆಗೊಳಿಸಿ ಯಾವ ಶೋಧನೆಗಳು ತಟ್ಟದ ರೀತಿಯಲ್ಲಿ ಅಡೆತಡೆಗಳನ್ನು ನಿರ್ಮಿಸಿಕೊಂಡು ಅದೇ ಪ್ರಮಾಣದಲ್ಲಿಯೇ ಸಾಮಾನ್ಯವಾಗಿ ಲೋಕದವರಿಗಿಂತ ಹೆಚ್ಚಾಗಿ ಹೆಣಗಾಡಬೇಕಾಗುತ್ತದೆ. ಇದೇ ರೀತಿಯ ವಾದವು ಜನಾಂಗೀಯ ಭೇದಕ್ಕೂ ಅನ್ವಯವಾಗುತ್ತದೆ. ಆತ್ಮನ ಸಂಬಂಧಗಳು ಮತ್ತು ಆತ್ಮನ ಅನ್ಯೂನ್ಯತೆ ಇವುಗಳು ದೈಹಿಕ ಸಂಬಂಧ ಮತ್ತು ಅನ್ಯೂನ್ಯತೆಗಳಿಗಿಂತ ವಿಭಿನ್ನವಾಗಿವೆ. ನೂತನ ಸೃಷ್ಟಿಯ ಹಿತವು ಶಾರೀರಿಕ ಅಗಲಿಕೆಯ ಮಟ್ಟದಿಂದ ಸಂರಕ್ಷಣೆಗೊಳ್ಳುವುದೆಂದು ನಾವು ನಂಬುತ್ತೇವೆ. ಯಾಕೆಂದರೆ ಒಂದು ಜನಾಂಗದ ಆದರ್ಶಗಳು, ಅಭಿರುಚಿಗಳು, ಆಕಾಂಕ್ಷೆಗಳು, ಪ್ರವೃತ್ತಿ ಮುಂತಾದವುಗಳು ಮತ್ತೊಂದು ಜನಾಂಗದ ಆದರ್ಶ ಮುಂತಾದವುಗಳೊಂದಿಗೆ ಹೆಚ್ಚು ಕಡಿಮೆ ಅವಶ್ಯಕವಾದ ತಿಕ್ಕಾಟ ಹೊಂದಿರುತ್ತದೆ. ಈ ಕಾರಣದಿಂದ ಮಾನವ ಕುಲದ ಅನೇಕ ಜನಾಂಗಗಳು ಬಹುಶಃ ನೂತನ ಸೃಷ್ಟಿಯಲ್ಲಿ ತಮ್ಮ ಆತ್ಮಿಕ ಹಿತವು ಅಗಲಿಕೆಯ ಮಟ್ಟದಲ್ಲಿ ಸಂರಕ್ಷಿಸಲ್ಪಟ್ಟಿರುವುದನ್ನು ಕಂಡುಕೊಳ್ಳುತ್ತಾರೆ. ನೂತನ ಸೃಷ್ಟಿಗಳು ತಮ್ಮ ಶಾರೀರಿಕ ದೇಹಗಳು ಇವುಗಳು ವ್ಯತ್ಯಾಸಗಳನ್ನು ಗ್ರಹಿಸಿದ್ದೇ ಆದಲ್ಲಿ ಈ ದೆಸೆಯಲ್ಲಿ ಯಾವುದೇ ತೊಂದರೆ ಇರದು. ಈ ಅಧ್ಯಾಯದ ಪ್ರಾರಂಭದಲ್ಲಿ ಉಲ್ಲೇಖಿಸಲ್ಪಟ್ಟ ಅಪೋಸ್ತಲನ ಮಾತುಗಳಲ್ಲಿ ಪುರುಷ ಮತ್ತು ಸ್ತ್ರೀಯರನ್ನು ಸಾಮಾನ್ಯವಾದ ಹಿಂಡನ್ನಾಗಿ ಮಾಡಲು ಯಾವುದೇ ನೆಪವನ್ನು ನೀಡದಿರುವಲ್ಲಿ ಮತ್ತು ಅವರೆಲ್ಲರೂ ಕ್ರಿಸ್ತನ ಭ್ರಾತೃತ್ವದಲ್ಲಿ ಒಂದೇ ಆಗಿರುವಾಗ ಅದರಲ್ಲಿ ಯಾರೂ ಸಹ ಇದನ್ನು ಎರಡು ಭಿನ್ನವಾದ ಜನಾಂಗಗಳ ಮಿಶ್ರವೆಂದು ಗ್ರಹಿಸಲಾಗದು. ಹೀಗಿದ್ದಾಗ್ಯೂ ಇದು ನಮಗೆ ಹಾಗೂ ಇತರರ ಆತ್ಮಿಕ ಮತ್ತು ಐಹಿಕ ಸಂಗತಿಗಳ ಬಗ್ಗೆ ಪ್ರತಿಯೊಬ್ಬರ ಆತ್ಮಿಕ ಮೆಚ್ಚುಗೆಯನ್ನು ಮತ್ತು ಸಂಬಂಧಗಳನ್ನು ಹಾಗೂ ಅಂಗವನ್ನು ನಮಗೆ ನಿಶ್ಚಯಿಸುತ್ತದೆ. ದೇವರ ಕ್ರಮದಲ್ಲಿ ಪುರುಷರು ಮತ್ತು ಸ್ತ್ರೀಯರು, ಮ್ಯಾನ್ ಆ್ಯಂಡ್ ಹುಮ್ಯಾನ್ ಇನ್ ದ ಡಿವೈನ್ ಆರ್ಡರ್. ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ. 1 ಕೊರಿಂಥ 13:3 ಎಂಬುದಾಗಿ ಅಪೋಸ್ತಲನು ಪ್ರಕಟಿಸಿದ್ದಾನೆ. ದೇವರ ವಾಕ್ಯದಲ್ಲಿ ಇದು ಏಕರೂಪವಾದ ಬೋಧನೆಯಾಗಿದೆ. ಅಪೋಸ್ತಲನು ತೋರಿಸಿಕೊಡುವಂತೆ ಪುರುಷನ ಶರೀರತ್ವವು ಪುರುಷನನ್ನು ಮೊದಲು ಉಂಟು ಮಾಡಿ ನಂತರ ಸ್ತ್ರೀಯನ್ನು ಆತನಿಂದ ಬೇರೆ ಮಾಡಲ್ಪಟ್ಟ ಭಾಗವನ್ನಾಗಿ ನಿರ್ಮಾಣಿಸಿದ್ದರ ದೇವರ ಉದ್ದೇಶದಲ್ಲಿ ಸೂಚಿತವಾಗಿದೆ. ಅಪೋಸ್ತಲನು ಇದೇ ಪ್ರಸ್ತಾಪವಾಗಿ ಚರ್ಚಿಸುತ್ತಾ ಪುರುಷನು ದೇವರ ಪ್ರತಿರೂಪನು, ಪ್ರಭಾವವೂ ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳುವುದು ಸ್ತ್ರೀಯರಾದರೂ ಪುರುಷನ ಪ್ರಭಾವವಾಗಿದ್ದಾಳೆ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯೂ ಪುರುಷನಿಂದ ಉತ್ಪತ್ತಿಯಾದಳು. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ಆಕೆಗೆ ಸಹಾಯಕನಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ಆತನ ಸಹಾಯಕಳಾಗಿ ನಿರ್ಮಾಣವಾದಳು. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. 1 ಕೊರಿಂಥ 11:7-12 ಎಂದಿದ್ದಾನೆ. ಗಂಡ ಹೆಂಡತಿರ ಕರಾರಿನಲ್ಲಿ ಇರುವ ಸಂಬಂಧಗಳ ಬಗ್ಗೆ ಇದು ವಾದವಲ್ಲ ಎಂಬುದನ್ನು ಗಮನಿಸಬೇಕು. ಆದರೆ ಇದು ಇನ್ನೂ ವಿಶಾಲವಾಗಿದ್ದು ದೇವರ ಸೃಷ್ಟಿ ಮತ್ತು ಉದ್ದೇಶಗಳ ಕ್ರಮದ ಮೇಲೆ ಆತುಕೊಂಡಿದೆ. ಯಾವುದೇ ವಿಷಯದಲ್ಲಿ ಇಲ್ಲಿ ಅಪೋಸ್ತಲನಾಗಲಿ ಅಥವಾ ದೇವರ ವಾಕ್ಯವು ಮತ್ತೆಲ್ಲಿ ಆಗಲಿ ಪುರುಷನು ಒಡೆಯ, ಸ್ತ್ರೀಯನು ಸ್ತ್ರೀಯು ಆತನ ದಾಸಿ ಎಂಬ ಯಾವ ಸಲಹೆಯನ್ನು ನಿಯಮಿಸುವುದಿಲ್ಲ. ಇದು ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಿದ ಆಲೋಚನೆ
ಆಲೋಚನೆ ಎಂಬುದಾಗಿ ಕಂಡುಬರುತ್ತದೆ. ಆದರೆ ಎಂದಿಗೂ ಕ್ರಿಸ್ತನ ಮನಸ್ಸುಳ್ಳವರಿಂದ ಅಲ್ಲ, ದೇವರ ವ್ಯವಸ್ಥೆಯಲ್ಲಿ ಕುಟುಂಬವೆಂಬುದು ಇಂದಿನ ಒಂದು ಘಟಕವಾಗಿದೆ. ಪ್ರಾಯಕ್ಕೆ ಬರುವ ಪ್ರತಿಯೊಬ್ಬ ಪುರುಷನಿಗೆ ಇದು ರಚಿಸಿಕೊಳ್ಳುವ ಸೌಲಭ್ಯವಿದೆ ಮತ್ತು ಇದಕ್ಕೆ ಆತನೇ ಶಿರಸ್ಸಾಗಬೇಕು ಮತ್ತು ದೇವರ ಮತ್ತು ಮನುಷ್ಯರ ಮುಂದೆ ಅದರ ಪ್ರತಿನಿಧಿಯಂತಿರಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಿ.